ನ್ಯಾಯಾಲಯಕ್ಕೆ ಗೌರವ ಕೊಡ್ತೇವೆ, ನ್ಯಾಯಾಲಯದ ಮೊರೆಯನ್ನ ಹೋಗಿದ್ದೇವೆ. ಡಿ ಕೆ ಶಿವಕುಮಾರ್ ಅವರು ತನಿಖೆಗೆ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತೀನಿ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ, ಮುಂದಿನ ಕಾನೂನಿನ ಹೋರಾಟದ ಬಗ್ಗೆ ನ್ಯಾಯಾಲಯದಲ್ಲಿ ಮತ್ತು ನಮ್ಮ ವಕೀಲರ ಹತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನನ ತೆಗೆದುಕೋತೀವಿ. ಆದರೆ ಒಂದು ಸಂದೇಶವನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಯಾರು ಕೂಡ ರಾಜ್ಯದಿಂದ ನನ್ನನ್ನ ನೋಡಲಿಕ್ಕೆ ಬರೋದು ಬೇಡ, ಯಾರು ಕೂಡ ರಾಜ್ಯದಿಂದ ಸುಮ್ಮನೆ ವ್ಯರ್ಥ ಮಾಡಿ ಬಂದು ಭೇಟಿ ಮಾಡೋದು ಬೇಡ. ನಾನು ಧೈರ್ಯವಾಗಿದ್ದೇನೆ, ನಾನು ಇದೆಲ್ಲವನ್ನು ಕೂಡ ಎದುರಿಸಲಿಕ್ಕೆ ನಿಮ್ಮ ಆಶೀರ್ವಾದದಿಂದ ಸಿದ್ಧನಾಗಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಾನು ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರಲ್ಲಿ ಮತ್ತು ಅವರ ಅಭಿಮಾನಿಗಳಲ್ಲಿ ಮನವಿ ಮಾಡೋದು, ದಯವಿಟ್ಟು ತಾರು ಯಾರೂ ಕೂಡ ಆತಂಕಕ್ಕೊಳಗಾಗುವ ಅವಶ್ಯಕತೆ ಇಲ್ಲ, ಖಂಡಿತ ನ್ಯಾಯ ನಮಗೆ ಸಿಕ್ಕೇ ಸಿಗುತ್ತೆ. ಈ ಎಲ್ಲ ಸಂಕಷ್ಟಗಳಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೊರಗೆ ಬರ್ತಾರೆ. ನಾವು ಯಾವುದೇ ರೀತಿಯ ಅಪರಾಧಗಳನ್ನು ಮಾಡಿಲ್ಲ, ಇದನ್ನ ಬಿಜೆಪಿಯವರು ಕಾನೂನನ್ನ ತಿರುಚತಕ್ಕಂತ ಒಂದು ಕೆಲಸವನ್ನ ಯಾರು ವಿರೋಧ ಪಕ್ಷದ ನಾಯಕರುಗಳು ರಾಜ್ಯದಲ್ಲಿ ಪ್ರಬಲವಾಗಿದ್ದಾರೆ ಅವ್ರ ಮೇಲೆ ಸೇಡಿನ ಕ್ರಮವನ್ನ ತೇರಿಸಿಕೊಳ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ಕೂಡ ಈ ದೇಶದಲ್ಲಿ ಗಮನಿಸಿದ್ದೇವೆ. ಇದು ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಬಲಿಯಾಗಿದ್ದಾರೆ. ಆದರೆ ನ್ಯಾಯ ಇದ್ದೇ ಇದೆ, ನ್ಯಾಯಾಲಯ ಖಂಡಿತ ನಮಗೆ ನ್ಯಾಯವನ್ನ ಒದಗಿಸುತ್ತದೆ. ಇದರಿಂದ ಆಚೆ ಬರ್ತೇವೆ ನಾವು, ನೀವೆಲ್ಲ ಸೇರಿ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥೈರ್ಯ ತುಂಬೋಣ, ಧೈರ್ಯ ತುಂಬೋಣ, ನಾವೆಲ್ಲ ಒಗ್ಗಟ್ಟಾಗೋಣ. ಈ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರದ ವಿರುದ್ಧ ಸದಾ ಹೋರಾಟ ಮಾಡೋಣ. ಇವತ್ತು ಅವರ ಗೂಂಡಾಗಿರಿ ರಾಜಕೀಯ ಪ್ರವೃತ್ತಿಯನ್ನ ಈ ದೇಶದಲ್ಲಿ ಖಂಡಿಸತಕ್ಕಂತ ಕೆಲಸ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ನಾನು ಒಬ್ಬ ಮನುಷ್ಯ, ಬಿಜೆಪಿ ಡೌನ್ 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 ಡೌನ್. ನ್ಯಾಯಾಲಯಕ್ಕೆ ಗೌರವ ಕೊಡ್ತೇವೆ, ನ್ಯಾಯಾಲಯದ ಮೊರೆಯನ್ನ ಹೋಗಿದ್ದೇವೆ. ಡಿ ಕೆ ಶಿವಕುಮಾರ್ ಅವರು ತನಿಖೆಗೆ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತೀನಿ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ, ಮುಂದಿನ ಕಾನೂನಿನ ಹೋರಾಟದ ಬಗ್ಗೆ ನ್ಯಾಯಾಲಯದಲ್ಲಿ ಮತ್ತು ನಮ್ಮ ವಕೀಲರ ಹತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನನ ತೆಗೆದುಕೋತೀವಿ. ಆದರೆ ಒಂದು ಸಂದೇಶವನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಯಾರು ಕೂಡ ರಾಜ್ಯದಿಂದ ನನ್ನನ್ನ ನೋಡಲಿಕ್ಕೆ ಬರೋದು ಬೇಡ, ಯಾರು ಕೂಡ ರಾಜ್ಯದಿಂದ ಸುಮ್ಮನೆ ವ್ಯರ್ಥ ಮಾಡಿ ಬಂದು ಭೇಟಿ ಮಾಡೋದು ಬೇಡ. ನಾನು ಧೈರ್ಯವಾಗಿದ್ದೇನೆ, ನಾನು ಇದೆಲ್ಲವನ್ನು ಕೂಡ ಎದುರಿಸಲಿಕ್ಕೆ ನಿಮ್ಮ ಆಶೀರ್ವಾದದಿಂದ ಸಿದ್ಧನಾಗಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಾನು ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರಲ್ಲಿ ಮತ್ತು ಅವರ ಅಭಿಮಾನಿಗಳಲ್ಲಿ ಮನವಿ ಮಾಡೋದು, ದಯವಿಟ್ಟು ತಾರು ಯಾರು ಕೂಡ ಆತಂಕಕ್ಕೊಳಗಾಗುವ ಅವಶ್ಯಕತೆ ಇಲ್ಲ, ಖಂಡಿತ ನ್ಯಾಯ ನಮಗೆ ಸಿಕ್ಕೇ ಸಿಗುತ್ತೆ. ಈ ಎಲ್ಲ ಸಂಕಷ್ಟಗಳಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೊರಗೆ ಬರ್ತಾರೆ. ನಾವು ಯಾವುದೇ ರೀತಿಯ ಅಪರಾಧಗಳನ್ನ ಮಾಡಿಲ್ಲ, ಇದನ್ನ ಬಿಜೆಪಿಯವರು ಕಾನೂನನ್ನ ತಿರುಚತಕ್ಕಂತ ಒಂದು ಕೆಲಸವನ್ನ ಯಾರು ವಿರೋಧ ಪಕ್ಷದ ನಾಯಕರುಗಳು ರಾಜ್ಯದಲ್ಲಿ ಪ್ರಬಲವಾಗಿದ್ದಾರೆ ಅವ್ರ ಮೇಲೆ ಸೇಡಿನ ಕ್ರಮವನ್ನ ತೇರಿಸಿಕೊಳ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ಕೂಡ ಈ ದೇಶದಲ್ಲಿ ಗಮನಿಸಿದ್ದೇವೆ. ಇದು ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಬಲಿಯಾಗಿದ್ದಾರೆ. ನಾವು